ಹಾಯ್ ಹೆಲೋ ಎಲ್ಲರೂ, ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ, ಹಾಗೆ ಇಲ್ಲಿ ಫೇಸ್ ಪ್ಯಾಕನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಚಿಕ್ಕದಾದ ಒಂದು ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ನಾನು 1¼ ಟೇಬಲ್ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಉಪಯೋಗಿಸ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಹಾಗೆ ಇಲ್ಲಿ ಅಲೋವೆರಾ ಜೆಲ್ನ ನಾನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲೇ ಗಿಡದಲ್ಲೇ ಸಿಗುತ್ತೆ ಅಲೋವೆರಾ ಜೆಲ್ ಅಂತ ಆದರೆ ಅದನ್ನು ಕೂಡ ನೀವು 1 ಟೇಬಲ್ಸ್ಪೂನಷ್ಟು ಹಾಕ್ಕೋಬೋದು. ಹಾಗೆ ನಾನು ಇದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೋಸ್ ವಾಟರ್ ಇಲ್ಲಾಂದರೆ ನಾರ್ಮಲ್ ವಾಟರ್ನ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು. ರೋಸ್ ವಾಟರ್ ಹಾಕೋದ್ರಿಂದ ಮುಖ ತುಂಬಾ ಸಾಫ್ಟ್ ಆಗುತ್ತೆ, ಸ್ವಲ್ಪ ಗ್ಲೋನು ಕೂಡ ಬರುತ್ತೆ. ಹಾಗಾಗಿ ನಾನು ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ 4 ಇಂಗ್ರೀಡಿಯೆಂಟ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆ ಮತ್ತೆ ಸ್ವಲ್ಪ ರೋಸ್ ವಾಟರ್ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ಹಾಕ್ಕೊತ ಇದ್ದೀನಿ. ತುಂಬ ಗಟ್ಟಿ ಮಾಡ್ಕೋಬೋದು, ಸ್ವಲ್ಪ ಲಿಕ್ವಿಡ್ ಆಗೇ ಇರಬೇಕು, ಯಾಕಂತಂದರೆ ಅದು ಸ್ಕಿನ್ ಒಳಗಡೆ ಹೋಗಬೇಕಲ್ವ. ಹಾಗಾಗಿ ತುಂಬ ಗಟ್ಟಿ ಮಾಡಿಕೊಂಡೆ ಬೇಗ ಡ್ರೈ ಆಗಿಬಿಡುತ್ತೆ ಫೇಸಲ್ಲಿ, ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಟೈಪಾಗಿ ಇರಬೇಕು. ಹಾಗಾಗಿ ಮತ್ತೆ ನಾನು ರೋಸ್ ವಾಟರ್ನ ಹಾಕಿ ಈ ರೀತಿಯಾಗಿ ಗಂಟಿಲ್ದೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಬೇಕು ಅಂದರೂ ಮುಂಚೆ ನೀವು ಫೇಸ್ನ ಈ ರೀತಿ ವಾಶ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಫೇಸ್ ಪ್ಯಾಕ್ನ ಹಾಕ್ಕೋಬೇಕಾಗುತ್ತೆ. ಸೊ ಈಗ ನೀವು ಕೈ ಸಹಾಯದಿಂದನೂ ಬೇಕಿದ್ದರೆ ಈ ಪ್ಯಾಕನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ಬೋದು. ನಾನು ಬ್ರಷಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಕತ್ತು ತನಕನೂ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ 15 ಮಿನಿಟ್ಸ್ ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಡ್ರೈ ಆದಮೇಲೆ ನಾನು ಈ ರೀತಿ ಮತ್ತೆ ಸ್ವಲ್ಪ ವಾಟರ್ ತೊಗೊಂಡು ಫೇಸಿಗೆ ಹಾಕ್ಕೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫೇಸ್ ವಾಶ್ ಮಾಡ್ಕೋಬಾರ್ದು, ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಅದಾದಮೇಲೆ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಸ್ಮೂತ್ ಆಗುತ್ತೆ. ಹಾಗೆ ವೀಕ್ಲಿ 2 ಟೈಮ್ಸ್ ಮಾಡಬೇಕು. ಹಾಗೆ ಮುಖದಲ್ಲಿರೋ ಮೊಡವೆ ಕಲೆ ಹಾಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಮುಖನ ಪೂರ್ತಿಯಾಗಿ ವಾಶ್ ಮಾಡಿದ್ಮೇಲೆ ನಾನಿಲ್ಲಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮಾಯಿಶ್ಚರೈಸರ್ ಇದೆ ಅದೇ ಅಪ್ಲೈ ಮಾಡ್ಬೋದು. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಪ್ರತಿ ಬಾರಿ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಈ ರೀತಿ ಮಾಯಿಶ್ಚರೈಸರ್ನ ಹಾಕಿ ಅಭ್ಯಾಸ ಇದೆ. ಹಾಗಾಗಿ ಡ್ರೈ ಸ್ಕಿನ್ ಇರೋರು ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ನೀವು ಕೂಡ ಡ್ರೈ ಸ್ಕಿನ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡಿ. ಹಾಗೆ ಈ ಟಿಪ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇಲ್ಲಿ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ 2 ಡೇಸ್ಗೆ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಬರುತ್ತೆ ಇಲ್ಲಿಗೆ ಹೋಗಿದ್ವಿ ಏನು ಅಂತ. ಹಾಗಾಗಿ ನನಗೆ, ನನ್ನ ಮಕ್ಕಳಿಗೆ, 4 ಜನಕ್ಕೂ ಕೂಡ ಬ್ಯಾಗನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ, ಹಾಗೆ ನಂದು ನನ್ನ ಮಗಳದು ಒಂದು ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಮತ್ತು ಪಾಪದು ಕೂಡ ಅವರು ಒಂದು ಬ್ಯಾಗಲ್ಲಿ ಇಟ್ಕೊತಾ ಇದ್ದಾರೆ. ಅವ್ರಿಗೆ ಈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಬ್ಯಾಗಲ್ಲಿ ಇಟ್ಕೊತಾ ಇದ್ದೀವಿ. ಹಾಗೆ ನಾನಿಲ್ಲಿ ಒಂದು ಸ್ಯಾರಿ ಇಟ್ಕೊಂಡಿದ್ದೀನಿ. ಒಂದು 2 ಡೇಸಿಗೆ ಅಂತೂ ಮಕ್ಕಳಿಗಂತೂ ಬೇಕೇ ಬೇಕು, ಒಂದು 5-6 ಜೊತೆ ಬೇಕು. ತುಂಬ ಗಲೀಜು ಮಾಡ್ಕೊತಾರಲ್ವ, ಹಾಗಾಗಿ ನಾನು ಒಂದು ಡ್ರೆಸ್ಸು ಹಾಗೆ ಒಂದು ಸ್ಯಾರಿ ಒಂದು 2 ಡೇಸಿಗೆ ನೈಟಿಗೆ ಹಾಕ್ಕೊಳ್ಳೋದಕ್ಕೆ ಅಂತ ಒಂದು 4 ಡ್ರೆಸ್ ಇಟ್ಕೊಂಡಿದ್ದೆ. ಹಾಗೆ ನನಗೆ, ನನ್ನ ಮಗಳಿಗೆ ಬೇಕಾಗಿರೋ ಜ್ಯುವೆಲ್ಲರಿ ಐಟಮ್ಸು ಹಾಗೆ ಮೇಕಪ್ ಐಟಮ್ಸು ಹಾಗೆ ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ಒಂದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ತುಂಬಾ ಬಿಸಿಲಿರುತ್ತೆ ನಾವು ಹೋಗೋ ಪ್ಲೇಸು, ಹಾಗಾಗಿ ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಎರಡನ್ನು ಇಟ್ಕೊಂಡಿರ್ತೀನಿ. ನನಗೆ ಇದೆರಡು ಹಾಕಲೇಬೇಕು. ಹಾಗೆ ಸ್ಯಾರಿ ಪಿನ್ಸು ಕ್ಲಿಪ್ಸು ಇದೆಲ್ಲ ಒಂದು ಕಡೆ ಇಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ವಿಕ್ಸು, ಹಾಗೆ ನನ್ನ ಮಗನಿಗೆ ಸ್ವಲ್ಪ ಕೋಲ್ಡ್ಗಿಲ್ಲ ಆದರೆ ಏನಾದರೂ ಬೇಕಾಗುತ್ತೆ ಅಂತಂದು ವಿಕ್ಸನ್ನು ಇಟ್ಕೊತಾ ಇದ್ದೀನಿ. ಹಾಗೆ ಪೌಡರು, ಹಾಗೆ ಅವನಿಗೆ ಬೇಕಾಗಿರೋ ವೈಪ್ಸ್ ಅಂದರೆ ಡೈಪರ್ಸ್ ಎಲ್ಲ ಇಟ್ಕೊತಾ ಇದ್ದೀನಿ. ಅಂದರೆ ಡೈಪರ್ ಯೂಸ್ ಮಾಡಲ್ಲ, ನೈಟ್ ಮಾತ್ರ ಬೇಕಾಗುತ್ತೆ ಈ ರೀತಿ ಟ್ರಾವೆಲ್ ಮಾಡುವಾಗ. ಮನೆಯಲ್ಲಾದರೆ ನಾನು ನಾರ್ಮಲ್ ಕ್ಲಾತ್ ಡೈಪರ್ ಯೂಸ್ ಮಾಡ್ತೀನಿ. ಹಾಗಾಗಿ ಹಾಗೆ 1-2 ಜೊತೆ ವಾಲೆ ಜುಮ್ಕಿನ ಇಟ್ಕೊತಾ ಇದ್ದೀನಿ. ಸ್ಯಾರಿಗೆ ಮ್ಯಾಚ್ ಆಗೋ ಥರ, ಹಾಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ 1-2 ಜೊತೆ ಇಯರಿಂಗ್ಸ್ನ ಕೂಡ ಇಟ್ಕೊತಾ ಇದ್ದೀನಿ. ಚಿಕ್ಕ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತಂದರೆ ವೆಟ್ ವೈಪ್ಸು ಹಾಗೆ ನ್ಯಾಪ್ಕಿನ್ಸು ಬೇಕೇ ಬೇಕಾಗಿರುತ್ತೆ. ಹಾಗಾಗಿ ನಾನು 1-2 ಟವಲ್ಸು ನ್ಯಾಪ್ಕಿನ್ಸ್ನೆಲ್ಲ ಇಟ್ಕೊತಾ ಇದ್ದೀನಿ. ನಾವು ನೈಟೇ ಹೊರಡ್ತಾ ಇರೋದ್ರಿಂದ ಈಗ ಮಕ್ಕಳಿಗೆ ಯಾವ್ಯಾವ ಡ್ರೆಸ್ ಹಾಕಬೇಕು ಅನ್ನೋದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಚಳಿ ಇರುತ್ತಲ್ವ ನೈಟ್ ಬಸ್ಸಲ್ಲಿ, ಜಾಕೆಟ್ಸು ಸ್ವೆಟರ್ಸು ಕ್ಯಾಪ್ಸ್ ಎಲ್ಲ ಇಡ್ತಾ ಇದ್ದೀನಿ. ಬ್ಯಾಗಲ್ಲಿ ಒಂದು ಜೊತೆ ವೈಪ್ಸ್ ಇಟ್ಕೊಂಡಿದ್ದೆ, ಸೊ ವ್ಯಾನಿಟಿ ಬ್ಯಾಗಲ್ಲಿ ಒಂದು ಜೊತೆ ವೈಪ್ಸು ಹಾಗೆ ಚಾರ್ಜರು ಮತ್ತು ಅವನಿಗೆ ಹಾಲಿನ ಬಾಟ್ಲು ನೀರಿನ ಬಾಟ್ಲು ಎಲ್ಲ ಇಟ್ಕೊತಾ ಇದ್ದೀನಿ ನಮ್ಮ ಖುಷಿಲಿಗೆ. ಹಾಗೆ ಸ್ವಲ್ಪ ಹಾಲನ್ನು ಕಾಸಿಡೋಣ ಅಂತಂದು ಕಾಸ್ತಾ ಇದ್ದೆ. ನಾನು ಕೂಡ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಹೋಗೋಕ್ಕೆ ಮೊದಲು ಇಬ್ರಿಗೂ ಹಾಲು ಕುಡಿಸ್ಬಿಟ್ರೆ ಮತ್ತು ನೈಟು ಎಚ್ಚರ ಆಗಲ್ಲ ಅನ್ನೋದಕ್ಕೋಸ್ಕರ ಹಾಲನ್ನ ಕಾಸಿಡ್ತಾ ಇದ್ದೀನಿ. ಇವಾಗ ಒಂದು ಟೈಮ್ ಹಾಲು ಕುಡಿಸಿ ಮತ್ತು ಹೋಗುವಾಗ ಒಂದು ಟೈಮ್ ಹಾಕ್ಕೊಳ್ಳೋಣ ಅಂತಂದು
ಅವನಿಗೆ ಊಟ ಎಲ್ಲ ಆಗಿತ್ತು ಆಲ್ರೆಡಿ ಇಬ್ಬರದು, ಸೊ ಹಾಗಾಗಿ ಹಾಲನ್ನ ಕಾಸಿ ಕೊಡ್ತಾ ಇದ್ದೀನಿ. ಅವಳು ಬೇಡ ಅಂತ ಹೇಳಿದ್ಲು, ಗ್ರೇಪ್ಸ್ನ ತಿಂತಾ ಇದ್ಲು ನನ್ನ ಮಗಳು. ಹೊರಡುವಾಗ ಒಂದಷ್ಟು ಗ್ರೇಪ್ಸ್ನ ಎತ್ತಿಟ್ಕೊಂಡಿದ್ದೆ, ತಿಂತಾರೆ ಅಂತಂದು. ಹಾಗೆ ಇಲ್ಲಿ ಬಸ್ ಸ್ಟಾಪಿಗೆ ಬಂದು ಕಾಯ್ತಾ ಇದ್ದೀವಿ, ಅವರು 8:45 ಬನ್ನಿ ಅಂತಂದು ಹೇಳಿದ್ರು. ನಾವು ಅರ್ಜೆಂಟ್ ಅರ್ಜೆಂಟಾಗಿ ಹೋದ್ವಿ, ಬಟ್ ಅವ್ರು ಬಂದಿದ್ದೆ 9:20 ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಲ್ವಾ, ಹಾಗಾಗಿ ಮುಂಚೆನೇ ಕಾಲ್ ಮಾಡ್ತಾರೆ ಬುಕ್ ಮಾಡಿರೋದ್ರಿಂದ. ನಾವು ಸ್ವಲ್ಪ 9 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ, ಇಲ್ಲ ಬನ್ನಿ ಬೇಗ ಬನ್ನಿ ಅಂತಂದು ಹೇಳ್ತಾ ಇದ್ರು. ನಾವು ಹೋಗಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಆದಮೇಲೆ ಅವ್ರು ಬಂದಿದ್ದು. ಸೊ ಫೈನಲಿ ಬಸ್ಸನ್ನು ಹತ್ತಿದ್ದೀವಿ ಎಲ್ಲರೂ ಕೂಡ. ನನ್ನ ಮಕ್ಕಳಿಗಂತೂ ಫುಲ್ ಖುಷಿ, ಅವ್ರಿಗೆ ಈ ರೀತಿ ಬಸ್ಸಲ್ಲಿ ಯಾವಾಗೂ ಕರ್ಕೊಂಡು ಹೋಗಿರಲಿಲ್ಲ, ನೈಟ್ ಜರ್ನಿ ಅಲ್ವಾ, ಬಸ್ಸಲ್ಲೇ ಮಲ್ಕೋಬೇಕಾ ಅನ್ನೋದೊಂದು ಫುಲ್ ಖುಷಿ ಇತ್ತು ಅವಳಿಗೆ. ಮಾತಾಡೆ ಏನಾದರೂ ಅಂತಂದರೆ ಬಾಯ್ ಬಾಯ್ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ಲು, ಹೇಳು ಅಂತಂದರೆ ನಾಚ್ಕೊತಾ ಇದ್ಲು. ಸೊ ನನ್ನ ಮಗ ನೋಡ್ತಾ ಇರ್ಬೋದು ಬಸ್ಸಲ್ಲಿ ಯಾವ ರೀತಿ ಕೂತಿದ್ದಾನೆ ಅಂತ, ಅವನೇನೇನೂ ಹಠ ಮಾಡ್ತಾ ಇಲ್ಲ, ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಎಲ್ಲಿಗೆ ಹೋಗಿದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೆಕ್ಸ್ಟ್ ವ್ಲಾಗ್ನ ತಪ್ಪದೇ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.